ಸಾಮಾಜಿಕ ಸಾಮರಸ್ಯವನ್ನು ಹಾಳು ಮಾಡತಕ್ಕಂತ ಕೆಲಸವನ್ನು ಮಾಡ್ತಾರೆ. ಒಂದಲ್ಲ ಒಂದು ಏನೋ ಒಂದು ಅನಾವಶ್ಯವಾದಂತ ವಿಚಾರಗಳನ್ನ ಅದನ್ನ ಬೀದಿಗಳಿಗೆ ಕೆಲವು ವರ್ಗದವ್ರನ್ನ ಕೆಲವು ಧರ್ಮದವ್ರನ್ನ ಮುಟ್ಟು ಮಾಡಿ ತೋರಿಸ್ತಕ್ಕಂಥದ್ದು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಶೋಭೆ ತರಲಿಲ್ಲ. ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಗುಡುಗಿದ ಮಾಜಿ ಕೃಷಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ ಗೌರಿಬಿದನೂರು ಶಾಸಕರು. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಹೆಚ್ ನಾಗಸಂದ್ರ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಹೆಚ್ ನಾಗಸಂದ್ರದ ಮಾಜಿ ಸಚಿವರಾದ ಮತ್ತು ಶಾಸಕರಾದ ಶಿವಶಂಕರ್ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಸಂಘಟನೆಯ ಬಗ್ಗೆ ಮತ್ತು ಸಿದ್ದರಾಮ ಉತ್ಸವ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರನ್ನು ಕರೆದುಕೊಂಡು ಹೋಗುವ ಬಗ್ಗೆ ಮತ್ತು ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಸಂಘಟನೆಯ ಬಗ್ಗೆ ಸಾರ್ವಜನಿಕರಲ್ಲಿ ಜಿಲ್ಲೆಯಿಂದ ತಾಲೂಕಿನಿಂದ ಪ್ರತಿಯೊಂದು ಗ್ರಾಮಗಳಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಸದೃಢವನ್ನಾಗಿ ಮಾಡಿ ಮುಂದಿನ ದಿನಮಾನಗಳಲ್ಲಿ ಅಥವಾ ಮುಂದಿನ ಚುನಾವಣೆಗಳಲ್ಲಿ ಪಕ್ಷವನ್ನು ಬಲಗೊಳಿಸಬೇಕೆಂದು ಬಿಜೆಪಿಯ ಪಕ್ಷದ ಬಗ್ಗೆ ಹೆಚ್ ನಾಗಸಂದ್ರದ ಶಾಸಕರಾದ ಶಿವಶಂಕರ್ ರೆಡ್ಡಿ ಅವರು ಬಿಜೆಪಿಯ ಪಕ್ಷದ ಬಗ್ಗೆ ಮತ್ತು ಸಂವಿಧಾನದ ಅಪಾಯದ ಮುನ್ಸೂಚನೆ ಬಗ್ಗೆ ಸವಿಸ್ತಾರವಾಗಿ ಕಾರ್ಯಕರ್ತರಿಗೆ ತಿಳಿಯಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮದವರು ಮತ್ತು ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿ ಪಕ್ಷವನ್ನು ಸದೃಢ ಮಾಡುವ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಗೌರಿಬಿದನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವೇಣು ಬೋಮಣ್ಣ, ಪ್ರಕಾಶ್ ರೆಡ್ಡಿ, ಗೌರಿಬಿದನೂರು ಎಸ್ಸಿ ಮೋರ್ಚಾ ಅಧ್ಯಕ್ಷರು, ಎಸ್ಟಿ ಮೋರ್ಚಾ ಅಧ್ಯಕ್ಷರು ಜಕ್ಕೇನಹಳ್ಳಿ ಆರ್ ವೆಂಕಟಾಚಲರವರು ಭಾಗವಹಿಸಿದ್ರು. ತಾಲೂಕಿನ ಕಾಂಗ್ರೆಸ್ ಪಕ್ಷದ ಸುಮಾರು 2000 ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವರದಿ ನರಸಿಂಹಮೂರ್ತಿ, ಕ್ರಾಂತಿ ನ್ಯೂಸ್, ಕನ್ನಡ. ಸಾಮೂಹಿಕ ನಾಯಕತ್ವದಲ್ಲಿ ಎದುರಿಸಬೇಕು ಅಂತೇಳಿ ಮೊದಲಿಂದ ಕೂಡ ನಮ್ಮ ಕಾಂಗ್ರೆಸ್ ಅಲ್ಲಿ ವೈಯಕ್ತಿಕವಾಗಿ ಯಾರ ಹೆಸರು ಹೇಳೋದಿಲ್ಲ, ಮುಖ್ಯಮಂತ್ರಿ ಈಗಲಿ ಅಂತ ಯಾರು ಕೂಡ ಹೇಳೋದಿಲ್ಲ. ಆದರೆ ಅದನ್ನ ಸಂದರ್ಭ ಬಂದಾಗ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಎಲ್ಲರೂ ಸೇರಿಕೊಂಡು ಪಕ್ಷವನ್ನ ಇವತ್ತು ಬಲಪಡಿಸ್ಬೇಕು. ಮತ್ತೆ ಈಗಾಗಲೇ ಬಿಜೆಪಿ ಅವರ ಆಡಳಿತ ಏನು ಅಂತಕ್ಕಂಥದ್ದು ತಮ್ಮೆಲ್ಲ ಅರ್ಥ ಆಗಿದೆ. ಬಡವರಂತೂ ಬದುಕಕ್ಕೆ ಆಗ್ತಾ ಇಲ್ಲ. ಇವರು ಬಡ ಜನತೆ ಇವತ್ತು ಬಹಳ ಸೊರಗಿದ್ದಾರೆ. ಮಧ್ಯಮ ವರ್ಗದವರು ಕೂಡ ಇವತ್ತು ಬಹಳ ಕಷ್ಟ ಸಿಕ್ಕಾಕೊಂಡಿದ್ದಾರೆ. ಅನೇಕ ರೀತಿಯಾದಂತ ತೊಂದರೆಗಳಾಗಿದೆ. ಮತ್ತೆ ಗೊಂದಲಗಳು, ಒಂದ್ ಕಡೆ ಸಾಮಾಜಿಕ ಸಾಮರಸ್ಯವನ್ನ ಹಾಳು ಮಾಡತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ಒಂದಲ್ಲ ಒಂದ್ ಏನೋ ಒಂದು ಅನಾವಶ್ಯವಾದಂತ ವಿಚಾರಗಳನ್ನ ಅದನ್ನ ಬೀದಿಗಳಿದು ಕೆಲವು ವರ್ಗದವ್ರನ್ನ ಕೆಲವು ಧರ್ಮದವ್ರನ್ನ ಮುಟ್ಟು ಮಾಡಿ ತೋರಿಸ್ತಕ್ಕಂಥದ್ದು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಶೋಭೆ ತರಲಿಲ್ಲ. ನಮ್ಮಲ್ಲಿರ್ತಕ್ಕಂಥ ಸಾಮರಸ್ಯ ಇವತ್ತು ಹಾಳು ಮಾಡ್ತಕ್ಕಂಥದ್ದು. ಮತ್ತು ಬಹಳ ವಿಶೇಷವಾಗಿ ನಾವೆಲ್ಲ ಸಂವಿಧಾನವನ್ನು ನಂಬಿಕೊಂಡಿದ್ದೇವೆ. ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನು ನಾವು ಈ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆ ನಡೆಸ್ತಾ ಇದೆ. ಅಂದ್ರೆ ಎಲ್ರಿಗೂ, ಎಲ್ಲ ಜಾತಿಯವರಿಗೂ, ಎಲ್ಲ ಧರ್ಮದವರಿಗೂ ಸಮಾನವಾದಂತ ಅವಕಾಶಗಳಿರ್ಬೇಕು, ಸಮಾನವಾದಂತ ನ್ಯಾಯ ಇರಬೇಕು ಅಂತಕ್ಕಂಥದ್ದು ಸಂವಿಧಾನ ಹೇಳುತ್ತೆ. ಆದರೆ ಇವತ್ತು ಅಂಬೇಡ್ಕರ್ನ ಕೂಡ ಇಲ್ಲೋ ಒಂದು ಕಡೆಗೆ ಅವರ ಆಶಯಗಳಿಗೆ ಧಕ್ಕೆ ಬರುವಂತ ರೀತಿಯಲ್ಲಿ ಬಿಜೆಪಿ ಸರ್ಕಾರಗಳು ನಡ್ಕೊಳ್ತಾ ಇದೆ. ಈಗ ನೀವು ಪಠ್ಯಪುಸ್ತಕಗಳೆಲ್ಲ ಕೂಡ ನೀವು ಪತ್ರಿಕೆಗಳು ಓದಿದ್ರೆ ಅನೇಕರು ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಕೊಟ್ಟಂತ ಏನು ಪದ್ಧತಿ ಅವರು ಸಭೆಯನ್ನ ಕರೆದಿದ್ರು. ಮತ್ತೆ ಹೇಗೆ ಪ್ರತಿ ಜಿಲ್ಲೆಯಿಂದ ಪ್ರತಿ ತಾಲೂಕಿಂದ ಕೂಡ ಜನರು ಹೋಗ್ಬೇಕು, ಅದು ಒಂದ್ ಕಡೆ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಜೊತೆಗೆ 75 ವರ್ಷಗಳ ಕಾಂಗ್ರೆಸ್ ಕೊಡುಗೆಯನ್ನ ಕೂಡ ಸ್ಮರಿಸ್ತಕ್ಕಂಥದ್ದು. ಅದು ಬೇರೆ ಅರ್ಥದಲ್ಲಿ ಯಾರು ಕೂಡ ಅರ್ಥೈಸ್ಕೊಡೋದು ಬೇಡ. ಅದು ಕೂಡ ಪಕ್ಷದ ಕಾರ್ಯಕ್ರಮನೇ. ಅದು ಕೂಡ ರಾಹುಲ್ ಗಾಂಧಿಯವರು ಕೂಡ ಅದಕ್ಕೆ ಮನವಿ ಒಪ್ಪಿಕೊಂಡಿದ್ದಾರೆ. ಎಲ್ಲರಿಗೂ ಸಹಕಾರ ಇದೆ. ಸುಮ್ಮನೆ ಪತ್ರಿಕೆಯಲ್ಲಿ ಏನೇನು ಆಗ್ತಾ ಇದ್ದಾರೆ ಅದೆಲ್ಲ ನಂಬಬೇಡಿ. ಒಟ್ಟಿಗೆ ಪಕ್ಷದ ಕಾರ್ಯಕ್ರಮ ಅಮೃತ ಮಹೋತ್ಸವ ಅಂತೇಳಿ ಮಾಡೋದು, ಜೊತೆಗೆ ಸಿದ್ದರಾಮಯ್ಯನವರನ್ನ ನೆನೆಸ್ತಕ್ಕಂಥದ್ದು, ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ನೆನೆಸ್ತಕ್ಕಂಥದ್ದು, ಅವರ ಹೆಸರಲ್ಲಿ ಒಂದು ಪುಸ್ತಕ ಬಿಡುಗಡೆ ಮಾಡ್ತಕ್ಕಂಥದ್ದು ಕೂಡ ಅದನ್ನು ನಡೀತದೆ. ಮತ್ತೆ ಇವತ್ತು ಪ್ರತಿ ಜಿಲ್ಲೆಯಲ್ಲಿ ಕೂಡ 75 ಕಿಲೋಮೀಟರು ಏನು ಪಾದಯಾತ್ರೆ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಕೆಲವರು ಶಾಸಕರು ನಾವು ಜಿಲ್ಲೆಯಲ್ಲಿ ಮಾಡೋದಕ್ಕಿಂತ ನಮ್ಮ ನಮ್ಮ ತಾಲೂಕಲ್ಲಿ 75 ಕಿಲೋಮೀಟರ್ ಮಾಡ್ಕೊಳ್ತೇವೆ ಅಂತ ಸಲಹೆ ಮಾಡಿದ್ದಾರೆ.
ಅಂದ್ರೆ ಈಗ ನಮ್ಮ ತಾಲೂಕಲ್ಲಿ ನಾವು ಬೇಕಾದ್ರೆ 75 ಕಿಲೋಮೀಟರ್ ಇಲ್ಲೇ ಮಾಡೋಣ, ಇಲ್ಲೇ ಮಾಡಿ ಕೊನೆಗೆ ನಮ್ಮ ವಿರಾಶಕ್ತಿ ಪುರತರ ಮಾಡ್ಕೊಂಡ ಅದೇ 75 ಕಿಲೋಮೀಟರ್ ಹೆಂಗೆ ಅಂತ ರೂಟ್ ನಾವು ಮಾಡಿಕೊಂಡು ಹೋಗ್ಲಿಕ್ಕೆ ಅಂತೇಳಿ ಬಹುಶಃ ನಾವು ಎಲ್ಲೋಡಿಂದ ಪ್ರಾರಂಭ ಮಾಡಿ ಆ ಕಡೆಯಿಂದ ವಾಟರ್ಸಳ್ಳಿ ದೀಪಾಳ್ಯ ನಾಮಗೊಂಡ್ಲು ಈ ಕಡೆಯಿಂದ ಬಂದು ಅಲ್ಲಿ ಪುರ ತೊಂದರೆ ನೋಡಿ ಈ ಕಡೆ ಈ ಥರ ಪ್ಲಾನ್ ಮಾಡಿ ಈಗ ಬಂದು ಹಂಸಂದ್ರ ಈ ಕಡೆಯಿಂದ ಬಂದು ಬೇಕಾದ್ರೆ ಎದುರಾಗ್ತದೆ ಪುರದ 75 ಕಿಲೋಮೀಟರ್ ಆಗುತ್ತಲ್ಲ ನೋಡೋಣ. ಇನ್ನು ಜಾಸ್ತಿ ಮಾಡೋಕ್ಕೆ ನೀವು ಮಾಡೋಣ. ಸೊ ಅದು ಬಹುಶಃ ಎಲ್ಲ ಎಮ್ ಎಲ್ ಎಗಳು ಚಿಂತಾಮಣಿ ಎಕ್ಸ್ ನಮ್ಮ ಎಮ್ ಎಲ್ ಎ ಸುಧಾಕರ್ ಅವರು ಕೂಡ ಆಮೇಲೆ ಸುಬ್ಬಾರೆಡ್ಡಿ ಅವರು ಕೂಡ ಏನ್ ಹೇಳಿದ್ರು ಅಂದ್ರೆ ಅವ್ರು ಮೀಟಿಂಗ್ ಅಲ್ಲಿ ಬಂದಿರ್ಲಿಲ್ಲ, ಬೇರೆ ಮಾತಾಡಿದ್ರು. ನಮ್ ನಮ್ ತಾಲೂಕಲ್ಲಿ ನಾವು ಓಡಾಡಿದ್ರೆ ಸ್ವಲ್ಪ ಪಕ್ಷ ಸಂಘಟನೆ ಆಗುತ್ತೆ, ನಾವು ಬೇರೆ ಕಡೆ ಎಲ್ಲ ಬಂದ್ ಮಾಡೋದ್ರ ಬದಲು ನಮ್ ನಮ್ಮಲ್ಲೇ ಮಾಡೋಣ ಅಂತ ಹೇಳಿದ್ರೆ ಅದು ಸಲಹೆ ನೀವು ಆ ತರ ಮಾಡೋದ ಏನಂತೇಳಿ ನಿಮಗೆ ಬಿಡ್ತೀನಿ ಯಾವ ತರ ಮಾಡೋಣ ಅಂತ. ಒಂದು ಎರಡನೇದು ಸಿದ್ದರಾಮಯ್ಯನ ಕಾರ್ಯಕ್ರಮಕ್ಕೆ ಅವರು ಕೂಡ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ವಿಶೇಷವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು